ಸರ್ ಒಂದು ಕ್ಲಾಸ್ ಬಂದ ನಿಮಗೆ ಏನು ಒಂದು ಮಾತು ಹೇಳಿಬಿಟ್ರು ಆ ಮಾತಿನ ಪ್ರಕಾರ ಸರ್ ವಿಚಾರದ ಪ್ರಕಾರ ಪ್ರತಿಯೊಂದು ಅಂಶಗಳನ್ನು ನಾವು ನಿಮಗೆ ಏನು ಮಾಡಿದ್ವಿ ಒದಗಿಸಿಕೊಟ್ಟೆವಿ ಅದರ ಸದುಪಯೋಗ ಪಡಿಸ್ಕೊಂಡು ಎಕ್ಸಾಮ್ ಒಳಗಡೆ ಪಾಸ್ ಆಗೋ ಜವಾಬ್ದಾರಿ ನಿಮ್ಮದು ಆಗ್ತೀರಿ ಅನ್ನೋ ವಿಶ್ವಾಸ ನಮ್ಮದು ನೀವು ಹೆಚ್ಚು ಗರಿಷ್ಠ ವಿದ್ಯಾರ್ಥಿಗಳು ನೀವು ಡಿಟಿ ಎಕ್ಸಾಮ್ದಲ್ಲಿ ಪಾಸ್ ಆಗಲಿ ಅನ್ನೋ ಆಶಾಭಾವನೆ ನಮ್ಮದು ಆಗ್ತೀರಾ ಯಾಕಂತಂದ್ರೆ ಇಷ್ಟು ಕಷ್ಟಪಟ್ಟು ಓದ್ತೀರಾ ಹಾಗೆ ಆಗ್ತೀರಿ ನಿಮಗೆಲ್ಲದೂ ಒಳ್ಳೇದಾಗಲಿ ಅಂತ ಹೇಳೋದರ ಜೊತೆ ಜೊತೆಗೆ ಇಲ್ಲಿಗೆ ನನ್ನ ಕ್ಲಾಸಿಗೆ ಪೂರ್ಣ ವಿರಾಮವನ್ನು ಏನು ಮಾಡ್ತೀನಿ ಹೇಳಿದ್ರೆ ತುಂಬ ಖುಷಿ ಪಟ್ರಿ ಎಲ್ಲರೂ ಭಾರಿ ಇನ್ವಾಲ್ ಆಗ್ತಿದ್ರು ನಾನು ಭಾಳ ಖುಷಿ ಆಗಿತ್ತು ಪ್ರತಿಯೊಬ್ಬರು ರಿಯಾಕ್ಷನ್ ಚೆನ್ನಾಗಿತ್ತು ನಿಮ್ಮ ಕ್ಲಾಸಿಗೆ ನೋಡಿ ನಿಮಗೆ ಆಫ್ಲೈನ್ ಕ್ಲಾಸ್ನಾಗ ಹೆಂಗೆ ಪಾಠ ಮಾಡೀನಿ ಅದೇ ಲೆವೆಲ್ದಾಗ ನಿಮಗೆ ಹೇಳಿನಿ ನನಗೆ ನೀವು ಆಫ್ಲೈನ್ದಾಗ ಇದ್ದಂಗೆ ಅನಿಸ್ತೀರಿ ಯಾಕಂದ್ರೆ ಆಗ್ತೀರಿ ಚೆನ್ನಾಗಿ ರೆಸ್ಪಾನ್ಸ್ ಅನ್ನು ಮಾಡ್ತಿದ್ದೀರಿ ನೀವು ನಿಮ್ಗೆ ನಮಗೇನು ಆನ್ಲೈನ್ ಅನಿಸಲಿಲ್ಲ ಆಫ್ಲೈನ್ ಥರನೇ ನಾವು ಪಾಠ ಮಾಡಿದೀವಿ ನೀವು ಅದೇ ಥರನಾಗೆ ಪಾಠನ ಕೇಳಿದ್ರಿ ಅಂತೇಳಿ ನಮಗೆ ಪಾಸ್ ಆಯಿತು ಇದು ಒಳ್ಳೆಯದಾಗಲಿ ನಿಮಗೆ ಇದು ಬರೀ ಟಿ ಟಿ ಅಲ್ಲ ಸಿ ಟಿಗೂ ಹೆಲ್ಪ್ ಆಗುತ್ತೆ ಎಚ್ ಎಸ್ ಟಿ ಆರ್ಗೂ ಹೆಲ್ಪ್ ಆಗುತ್ತೆ ಜೊತೆ ಜೊತೆಗೆ ಯಾವುದೇ ಶಾಲೆಯೊಳಗಡೆ ನೀವು ಪಾಠ ಮಾಡಲಿಕ್ಕೆ ಹೋದ್ರಿ ಅಂದರೆ ಪಾಠ ಮಾಡಲಿಕ್ಕೂ ನಿಮಗೆ ತುಂಬ ಏನಾಗುತ್ತೆ ಅನುಕೂಲಕಾರಿಯಾಗತ್ತೆ ಅಂತ ಹೇಳ್ತಾ ತಮ್ಮ ಕೋರಿಕೆಯಂತೆ ನಮ್ಮ ಗುರುಗಳಾದಂಥ ಬಿರಾದಾರ್ ಸರ್ಗೂ ಕೂಡ ನಾ ಇದನ್ನು ರಿಕ್ವೆಸ್ಟ್ ಮಾಡ್ಕೋತೀನಿ ತಮ್ಮ ಕೋರಿಕೆಯನ್ನು ಸರ್ಗೆ ನಾ ಪ್ರಸ್ತಾಪ ಮಾಡ್ತೀನಿ ಸರು ಕೂಡ ತಮಗೊಂದು ಟಿ ಟಿ ಎಕ್ಸಾಮ್ ಬರೆಯುವಂಥ ಆ ಪರೀಕ್ಷೆಯ ರೂಪರೇಷೆಗಳ ಬಗ್ಗೆಯೂ ಕೂಡ ಗೈಡೆನ್ಸನ್ನು ಮಾಡ್ತಾರೆ ಆ ಗೈಡೆನ್ಸನ್ನು ತಗೊಂಡು ಎಲ್ಲರೂ ತಾವು ಇಟ್ಕೊಂಡಂಥ ಯಮಾನ ಈಡೇರಿಸಲಿ ಮೂರನೇ ತಾರೀಕಿಗೆ ಎಲ್ಲರಿಗೆ ಪರೀಕ್ಷೆ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಯೂಟ್ಯೂಬ್ ಲೈವ್ ಚಾನಲ್ ಗೊತ್ತಿಂದ ನಿಮಗೆಲ್ಲರಿಗೂ ಕೂಡ ನಾ ಶುಭಾಶಯಗಳನ್ನು ತಿಳಿಸ್ತಾ ಈ ಕ್ಲಾಸಿಗೆ ಪೂರ್ಣ ವಿರಾಮ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಅನಂತವಾದ ಧನ್ಯವಾದ